ಸುವಿಚಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ಕನ್ನಡ ಶ್ರೇಷ್ಠ ಕವಿ ಪರಿಚಯ ವಿಭಾಗಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಈ ಗೀತೆನ ಕೇಳಿದ ತಕ್ಷಣ ನಿಮ್ಗೆಲ್ರಿಗೂ ಅರ್ಥ ಆಗಿರುತ್ತೆ ನಾನು ಯಾವ ಕವಿಯ ಪರಿಚಯವನ್ನ ಮಾಡ್ತಿದ್ದೇನೆ ಅಂತ. ಹೌದು, ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕವಿ, ನಿತ್ಯೋತ್ಸವ ಕವಿಗಳಂದೇ ಪ್ರಸಿದ್ಧರಾದಂತಹ ಪ್ರೊಫೆಸರ್ ಕೆ ಎಸ್ ನಿಸ್ಸಾರ್ ಅಹಮದ್ ಸರ್ ಇವರ ಕಿರು ಪರಿಚಯವನ್ನ ನಾನು ಮಾಡಿಕೊಡುತ್ತೇನೆ. ಇವರು 1936 ಫೆಬ್ರವರಿ 5 ದೇವನ ಹಳ್ಳಿಯಲ್ಲಿ ಜನಿಸಿರುತ್ತಾರೆ. ತಂದೆ ಕೆ ಎಸ್ ಹೈದರ್, ತಾಯಿ ಹಮೀನಾ ಬೇಗಂ. ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳಿ ಶೇಖ್ ಹೈದರ್ ನಿಸ್ಸಾರ್ ಅಹಮದ್ ಅಂತ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಈ ಎರಡು ಸಾಲುಗಳ ಅರ್ಥನ ತಿಳ್ಕೊಳ್ಳೋಣ. ಯಾಕೆಂದ್ರೆ ಎರಡೆರಡೇ ಪದಗಳನ್ನ ಬಳಸಿ ಒಂದೊಂದು ಸಾಲುಗಳನ್ನ ರಚನೆ ಮಾಡಿದ್ದಾರೆ. ಅದ್ಭುತವಾದ ಅರ್ಥ ಅಡಗಿದೆ ಇದರಲ್ಲಿ. ಜೋಗದ ಸಿರಿ ಬೆಳಕಿನಲ್ಲಿ ಅಂದ್ರೆ ಶರಾವತಿ ನದಿ ಹರಿದು ಜೋಗದಲ್ಲಿ ಧುಮ್ಮಿಕ್ಕಿ ವಿದ್ಯುತ್ ಉತ್ಪಾದಿಸುವ ಯಂತ್ರಗಳನ್ನ ಆಯ್ದು ಮುಂದೆ ಸಾಗುತ್ತಾಳೆ. ಈ ವಿದ್ಯುತ್ ತಂತಿಗಳ ಮೂಲಕ ಹರಿದು ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಬೆಳಕನ್ನ ಚೆಲ್ಲುತ್ತದೆ. ಇದನ್ನೇ ಇವರು ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಬರೀತಾರೆ. ಇನ್ನು ತುಂಗೆಯ ತೆನೆ ಬಳುಕಿನಲ್ಲಿ ತುಂಗಾ ನದಿ ಹರಿದು ಮುಂದೆ ಸಾಗ್ತಾಳೆ. ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತಾಪಿ ಜನಗಳು ಭತ್ತವನ್ನ ಬೆಳೀತಾರೆ. ಆ ಭತ್ತ ತೆನೆಗಳನ್ನ ಬಿಡುತ್ತದೆ. ಆ ತೆನೆಗಳ ವರ್ಣನೆಯೇ ತುಂಗೆಯ ತೆನೆ ಬಳುಕಿನಲ್ಲಿ. ನೋಡಿ, ಎರಡೆರಡೇ ಪದಗಳಲ್ಲಿ ಎಷ್ಟು ಅದ್ಭುತವಾದ ಗೀತೆಯ ರಚನೆಯನ್ನ ಮಾಡಿದ್ದಾರೆ. ಇನ್ನು ಇವರು ತಮ್ಮ 10ನೇ ವಯಸ್ಸಿನಲ್ಲಿಯೇ ಒಂದು ಜಲಪಾತ ಅನ್ನೋ ಪ್ರಪ್ರಥಮ ಕವನವನ್ನ ರಚನೆ ಮಾಡ್ತಾರೆ. ಇದು ಕೈಬರಹ ಪತ್ರಿಕೆಯಲ್ಲಿ ಪ್ರಕಟಗೊಳ್ಳುತ್ತೆ. ಅಂದಿನಿಂದಲೇ ಇವರು ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. 1959 ಭೂ ವಿಜ್ಞಾನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಳ್ತಾರೆ. 1998 ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. 1978 ನಿತ್ಯೋತ್ಸವ ಪ್ರಥಮ ಧ್ವನಿ ಸುರುಳಿ ಬಿಡುಗಡೆಗೊಳ್ಳುತ್ತದೆ. ಇದು ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಭರ್ಜರಿ ಯಶಸ್ಸನ್ನ ಕಾಣುತ್ತೆ. ಅಲ್ಲದೆ ಇವರು ಸರ್ ಮೊಹಮ್ಮದ್ ಇಕ್ಬಾಲ್ ರವರ ಸಾರೆ ಜಹಾಸೆ ಅಚ್ಚ ಇದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಭಾರತವು ನಮ್ಮ ದೇಶ ಅಂತ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಈ ಆ ಗೀತೆನ ಯಾರು ಕೇಳಿಲ್ಲ ಹೇಳಿ? ಎಲ್ರೂ ಕೇಳಿರ್ತೀವಿ. ಕೃಷ್ಣ ಜನ್ಮಾಷ್ಟಮಿ ಬಂತಂದ್ರೆ ಎಲ್ಲಾ ಕಡೆನೂ ಕೇಳಿರ್ತೀವಿ. ಇನ್ನು ಸಂಗೀತ ಕಲಿತಂತಹ ವಿದ್ಯಾರ್ಥಿಗಳು ಎಲ್ರೂ ಈ ಗೀತೆನ ಕಲ್ತಿರ್ತಾರೆ. ಎಲ್ರೂ ಸಹ ಹಾಡೋದನ್ನ ನಾವು ಕೇಳಿರ್ತೀವಿ. ಇನ್ನು ಇವರ ಕೃತಿಗಳ ಕಡೆ ಗಮನ ಹರಿಸೋಣ. ಇವರು 21 ಕವನ ಸಂಕಲನಗಳನ್ನ ರಚಿಸ್ತಾರೆ. ಅದರಲ್ಲಿ ನಿತ್ಯೋತ್ಸವ ಮತ್ತು ಮನಸ್ಸು ಗಾಂಧಿ ಬಜಾರ್ ಇವೆರಡು ಬಹಳ ಪ್ರಖ್ಯಾತವನ್ನ ಪಡೆದಂತಹ ಕವನ ಸಂಕಲನಗಳು. ವೈಚಾರಿಕ ಕೃತಿಗಳು 14, ಅನುವಾದಿತ ಕೃತಿಗಳು 5, ಮಕ್ಕಳ ಕೃತಿಗಳು 5, ಸಂಪಾದಿತ ಗ್ರಂಥಗಳು 13, ಧ್ವನಿ ಸುರುಳಿಗಳು 13. ಇಷ್ಟನ್ನು ನಮ್ಮ ಕನ್ನಡ ಸಾರಸ್ವತಿಯ ಲೋಕಕ್ಕೆ ಕೊಡುಗೆ ನೀಡಿದ್ದಾರೆ. ಇನ್ನು ಇವರು ಪ್ರಶಸ್ತಿಗಳ ಕಡೆ ಗಮನ ಹರಿಸೋಣ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ ಗೋರೂರು ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೆಂಪೇಗೌಡ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಅನಕೃ ಪ್ರಶಸ್ತಿ, ಭೌತ ವಿಜ್ಞಾನಿ ಡಾಕ್ಟರ್ ತಾತಾಚಾರಿ ಸಾಹಿತ್ಯ ಪುರಸ್ಕಾರ, ಸಂದೇಶ ಸಾಹಿತ್ಯ ಪ್ರಶಸ್ತಿ, ಹಂಪೆ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಸಂಗೀತ ಗಂಗಾ ಪ್ರಶಸ್ತಿ, ಕನ್ನಡ ರತ್ನ ತಿಲಕ, ಕನ್ನಡ ಕಂಪೋ ಪುರಸ್ಕಾರ, ಭಾಗೀರಥಿ ಬಾಯಿ ಪ್ರಪ್ರಥಮ ಪ್ರಶಸ್ತಿ, ಚಂಪಾ ಪ್ರಶಸ್ತಿ, ಇನ್ನು 2008 ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಇವರು ಪಡ್ಕೊಳ್ತಾರೆ. ಇನ್ನು 2020 March 3 ಇವರು ಕೊನೆಯುಸಿರನ್ನ ಹೇಳಿದ್ದಾರೆ. ಆವಾಗ ಕೊರೋನಾದ ಭೀತಿ ಎಲ್ಲಾ ಕಡೆ ತುಂಬಿ ಲಾಕ್ಡೌನ್ ಆದಂತಹ ಸಮಯ, ಆಗ ಅವರ ಮನೆಯವರೆಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸಾರ್ವಜನಿಕರ ಆರೋಗ್ಯ ನಮಗೆ ಮುಖ್ಯ, ಯಾಕೆಂದ್ರೆ ಅಂತರನ ಕಾಯ್ದುಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇವರು ಒಪ್ಪೋದಿಲ್ಲ. ಯಾಕೆ ಅಂತೇಳಿದ್ರೆ ಅದೇ ಸಾರ್ವಜನಿಕರ ಆರೋಗ್ಯನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಅಂತಿಮ ದರ್ಶನಕ್ಕೆ ಅವಕಾಶನ ಮಾಡಿಕೊಡೋದಿಲ್ಲ. ಇನ್ನು ಇವರ ಅಂತ್ಯಕ್ರಿಯೆಯನ್ನ JP ನಗರದಲ್ಲಿ ಇರುವಂತಹ
ಕವರ್ಸ್ತಾರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸ್ತಾರೆ. ಇಷ್ಟು ಇವರ ಸಾಧನೆ, ಸಾಹಿತ್ಯ, ಜೀವನ, ಕೃತಿಗಳ ಪರಿಚಯವನ್ನು ಮಾಡಿಕೊಂಡ್ವಿ. ಇವರು ನನ್ನ ನೆಚ್ಚಿನ ಗುರುಗಳು. ಹೌದು, ನನ್ನ ಪ್ರಥಮ ಕವನ ಸಂಕಲನ ಬೇಸರಾಗಿದೆ ಮನ, ಇದನ್ನು ನಾನು ಅವರಿಗೆ ಅರ್ಪಣೆ ಮಾಡಿದ್ದೇನೆ. ಅಲ್ಲದೆ ಇವರ ನಿತ್ಯೋತ್ಸವ ಗೀತೆಯನ್ನು ಶಾಲಾ ಕಾಲೇಜುಗಳಲ್ಲಿ ಆಡಿ ಬಹುಮಾನಗಳನ್ನು ಸಹ ನಾನು ಪಡ್ಕೊಂಡಿದ್ದೇನೆ. ಇಂತಹ ಕವಿ ಶ್ರೇಷ್ಠ ದಿಗ್ಗಜರನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುವಿಚಾರ ಯೂಟ್ಯೂಬ್ ಚಾನೆಲ್ನ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಸುಜಾತ ವಿಶ್ವನಾಥ್.